ಸ್ನೇಹಿತರೆ, ಮಹಾಭಾರತ ಕಥಾಮೃತಕ್ಕೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಜಗತ್ತಲ್ಲಿ ಯಾವುದು ದೊಡ್ಡದಲ್ಲ, ಯಾರೋ ಒಬ್ಬರು ಮಾತ್ರ ಶೂರ ಧೀರರು ಇರೋದಿಲ್ಲ. ಮರವನ್ನು ಮೀರುವ ಮತ್ತೊಂದು ಮರ ಇರೋ ಹಾಗೆ, ಸಾಗರವನ್ನು ಮೀರಿಸುವ ಮಹಾಸಾಗರ ಇದ್ದ ಹಾಗೆ ಒಬ್ಬರನ್ನು ಮೀರಿಸುವ ಮತ್ತೊಬ್ಬರು ಇರ್ತಾರೆ. ನಾನೇ ಶ್ರೇಷ್ಠ, ನಾನೊಬ್ಬನೇ ಮಹಾನ್ ಬುದ್ಧಿವಂತ, ನನ್ನಂಥ ಪೌರುಷವಂತ ಮತ್ತೊಬ್ಬನಿಲ್ಲ ಅನ್ನೋ ಅಹಂಕಾರ ಇದೆಯಲ್ಲ, ಅದು ಯಾರಿಗೂ ಶ್ರೇಯಸ್ಕರವಲ್ಲ. ಇಡೀ ಮಹಾಭಾರತದಲ್ಲಿ ಕುರುಕ್ಷೇತ್ರ ಕದನದವರೆಗೆ ಅರ್ಜುನ ಮಹಾಬಲಶಾಲಿಯಾಗಿ ಕಾಣಿಸ್ಕೊಳ್ತಾನೆ. ಅವನನ್ನು ಮೀರುವ ಶೌರ್ಯವನ್ನು ಪ್ರದರ್ಶಿಸಿದ್ದು ಕರ್ಣ. ಕರ್ಣನೊಂದಿಗಿನ ಕದನದಲ್ಲಿ ಗೆದ್ದ ನಂತರ ಅರ್ಜುನ ಮತ್ತೆ ತನ್ನನ್ನು ತಾನು ಮಹಾಬಲಶಾಲಿ, ಅದ್ವಿತೀಯ ಬಿಲ್ವಿದ್ಯಾ ಚತುರ ಅಂದ್ಕೊಂಡಿದ್ದ. ಅವನನ್ನು ಹಂಸಧ್ವಜನ ಮಗ ಯುದ್ಧದಲ್ಲಿ ಸೋಲಿಸ್ತ. ಅದರ ಬೆನ್ನಲ್ಲೇ ಮಣಿಪುರದ ಬಬ್ರು ವಾಹನ ಅದೇ ಅರ್ಜುನನನ್ನು, ವೃಷಕೇತುವನ್ನು, ಪಾಂಡವರ ಸೇನೆಯಲ್ಲಿದ್ದ ಎಲ್ಲ ಮಹಾವೀರರನ್ನು ಸೋಲಿಸಿ ವಿಜಯ ದುಂದುಭಿಯನ್ನು ಮೊಳಗಿಸಿದ್ದ. ಆ ಯುದ್ಧವನ್ನು ಕಂಡವರ ಕಣ್ಣಿಗೆ ಬಬ್ರುವಾಹನ, ವೃಷಕೇತು, ಪ್ರದ್ಯುಮ್ನ ಮುಂತಾದವರು ಮಹಾಬಲಶಾಲಿಗಳಂತೆ ಕಾಣಿಸಿದರು. ಈಗ ಅವರನ್ನು ಮೀರಿಸುವ ಶಕ್ತಿಶಾಲಿಯೊಬ್ಬ ಅವರನ್ನು ಎದುರುಗೊಂಡಿದ್ದ. ರತ್ನಪುರಿಯ ಅರಸ ಮಯೂರಧ್ವಜನ ಮಗ ತಾಮ್ರಧ್ವಜ ಅರ್ಜುನನ ಕುದುರೆಯನ್ನು ಕಟ್ಟಿ ಅವನ ಇಡೀ ಸೇನೆಯನ್ನು ಎದುರಿಸಿ ನಿಂತಿದ್ದ. ಅಲ್ಲಿ ತಾಮ್ರಧ್ವಜನನ್ನ ಎದುರಿಸಿ ನಿಂತ ಕೃಷ್ಣನ ಮಕ್ಕಳು ಮೂರ್ಛಿತರಾಗಿದ್ರು. ಕರ್ಣನ ಪುತ್ರ ವೃಷಕೇತು ತಾಮ್ರಧ್ವಜನನ್ನ ಎದುರಿಸಿ ಸಾಕಷ್ಟು ಸಮಯ ಹೋರಾಟ ಮಾಡಿದ್ದ. ಆದರೆ ಅವನಿಗೂ ಕೂಡ ತಾಮ್ರಧ್ವಜನನ್ನ ಮಣಿಸೋದು ಸಾಧ್ಯವಾಗಲಿಲ್ಲ. ರತ್ನಪುರಿಯ ಮಂತ್ರಿ ನಕುಲಧ್ವಜ ಹೇಳಿದ ಹಾಗೆ ಅಲ್ಲಿ ಮಹಾವೀರ ತಾಮ್ರಧ್ವಜನ ಬಾಹುಬಲ ಪರಾಕ್ರಮದ ಮುಂದೆ ಪಾಂಡವರ ಇಡೀ ಸೇನೆ ಕೃಶಗೊಂಡಂತೆ ಕಾಣ್ತಾ ಇತ್ತು. ಈ ಮಧ್ಯೆ ತಾಮ್ರಧ್ವಜನನ್ನು ಎದುರಿಸಿ ನಿಂತ ಬಬ್ರುವಾಹನ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಯುದ್ಧ ಮಾಡಿದ್ದ. ಅವನ ಬಲಶಾಲಿಯ ಅಸ್ತ್ರಗಳು ತಾಮ್ರಧ್ವಜನನ್ನು ಸಾಕಷ್ಟು ಗಾಯಗೊಳಿಸಿದ್ವು. ಆದರೆ ಅವನ ರಣೋತ್ಸಾಹವನ್ನು ಎಳ್ಳಷ್ಟು ಕೂಡ ಕಡಿಮೆ ಮಾಡೋದಕ್ಕೆ ಬಬ್ರುವಾಹನನಿಗೆ ಸಾಧ್ಯವಾಗಲಿಲ್ಲ. ಬಬ್ರುವಾಹನ ತಾಮ್ರಧ್ವಜನ ರಥ ಬಿಲ್ಲುಗಳನ್ನು ಮುರಿದು ಸಾರಥಿಯನ್ನು ಗಾಯಗೊಳಿಸಿದ್ದ. ತಾಮ್ರಧ್ವಜನ ಮೈಯಿಂದ ರಕ್ತ ಧಾರೆಯಾಗಿ ಹರಿಯತೊಡಗಿತ್ತು. ಆದರೆ ಅವನು ಮಾತ್ರ ಸ್ವಲ್ಪವೂ ಹೆದರದೆ, ಅಳುಕದೆ, ಹಿಂಜರಿಯದೆ ಬಬ್ರುವಾಹನನ ಮೇಲೆ ಗದಾಪ್ರಹಾರ ಮಾಡಿ ಅವನನ್ನು ಮೂರ್ಛಿತನನ್ನಾಗಿಸಿದ್ದ. ಈಗ ಅಲ್ಲಿ ಕೃಷ್ಣ ಅರ್ಜುನರ ಮುಂದೆ ನೇರವಾಗಿ ಬಂದು ನಿಂತ ತಾಮ್ರಧ್ವಜ ಅರ್ಜುನನಿಗೆ ಸವಾಲೆಸೆದ. ಸಾಕ್ಷಾತ್ತು ಕೃಷ್ಣನನ್ನೇ ಜೊತೆಯಲ್ಲಿಟ್ಟುಕೊಂಡು ಇನ್ಯಾವ ಪುಣ್ಯಕ್ಕಾಗಿ ಯಾಗ ಮಾಡೋದಕ್ಕೆ ಹೊರಟಿದೆಯಾ ಅರ್ಜುನ? ಯಾರಿಗಾದರೂ ಯಾವುದಾದರೂ ದೋಷ ತಾಗತ್ತೆ ಅಂತ ಅಂದ್ಕೊಳ್ಳೋದೇ ಮೂರ್ಖತನ. ಅರ್ಜುನ, ನಿನ್ನ ಜೀವವನ್ನು ಇಲ್ಲಿ ಪಣವಾಗಿಡೋದಕ್ಕೆ ಹೋಗಬೇಡ. ಬೇಕಿದ್ರೆ ಒಂದಷ್ಟು ಕುದುರೆಗಳನ್ನು ಕೊಟ್ಟು ಬಿಡ್ತೀನಿ, ಅವುಗಳನ್ನು ತಗೊಂಡು ಇಲ್ಲಿಂದ ಜೀವಸಹಿತ ಹೋಗಿಬಿಡು ಅಂತ ಎಚ್ಚರಿಕೆ ಕೊಟ್ಟಿದ್ದ. ಅವನ ಅಬ್ಬರ, ಪೌರುಷ, ಶಕ್ತಿ ಇವೆಲ್ಲವನ್ನ ಕಂಡ ಕೃಷ್ಣ ಇವನನ್ನು ಒಬ್ಬಂಟಿಯಾಗಿ ಎದುರಿಸೋದು ಅಸಾಧ್ಯದ ಮಾತು, ಅರ್ಜುನ ಇಬ್ಬರೂ ಸೇರಿ ತಾಮ್ರಧ್ವಜನ ವಿರುದ್ಧ ಯುದ್ಧ ಮಾಡಬೇಕಿದೆ ಅಂತ ಹೇಳ್ದ. ಅಲ್ಲಿ ನರನಾರಾಯಣರು ತಾಮ್ರಧ್ವಜನ ಮೇಲೆ ಒಂದೇ ಸಮಕ್ಕೆ ದಾಳಿ ಮಾಡೋದಕ್ಕೆ ನಿಂತರು. ತಾಮ್ರಧ್ವಜ ಕೂಡ ಸಾಮಾನ್ಯನೇನಲ್ಲ, ಪರಶಿವನ ಹಣೆಯಲ್ಲೂ ಬೆವರು ಮೂಡಿಸಬಲ್ಲ ಪರಾಕ್ರಮಿ ಅವನು. ಅದಕ್ಕೆ ಸರಿಯಾಗಿ ಅವನು ಮಹಾನ್ ದೈವಭಕ್ತ. ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿದವನಲ್ಲ, ಅಧರ್ಮಿಯಲ್ಲ, ದುರಾಸೆಗೆ ಬಿದ್ದವನಲ್ಲ. ಅಂಥವನನ್ನು ಅಲ್ಲಿ ನರನಾರಾಯಣರಲ್ಲ, ಹರಿಹರರು ಬಂದರೂ ಕೂಡ ಸೋಲಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ. ಅಂಥ ಮಹಾವೀರನ ಜೊತೆಗೀಗ ಕೃಷ್ಣಾರ್ಜುನರ ಭಯಾನಕ ಕಾಳಗ ಶುರುವಾಗಿತ್ತು. ಅರ್ಜುನ ಒಂದೇ ಸಮಕ್ಕೆ ತಾಮ್ರಧ್ವಜನ ವಿರುದ್ಧ ಬಾಣಪ್ರಯೋಗ ಮಾಡತೊಡಗದ, ಅವನ ರಥವನ್ನು ಮುರಿದು ಹಾಕದ, ಸಾರಥಿಯನ್ನು ಕೊಂದ. ಅದಾದ ಮರುಕ್ಷಣವೇ ತಾಮ್ರಧ್ವಜ ಮತ್ತೊಂದು ರಥವೇರಿ ಕೃಷ್ಣಾರ್ಜುನರ ಮೇಲೆ ಸಹಸ್ರಾರು ಬಾಣಗಳ ಮಳೆಗರೆದ. ಇಡೀ ಯುದ್ಧ ಭೂಮಿಯನ್ನ ಶರಪಂಜರವನ್ನಾಗಿಸಿಬಿಟ್ಟ. ಅವನ ಆರ್ಭಟ ಹೆಚ್ಚಾಗ್ತಾ ಇದ್ರೆ ಮುರಾರಿ ಕೂಡ ಸುಮ್ಮನಿರಲಿಲ್ಲ. ಅವನು ಬಿಲ್ಲು ಹಿಡಿದು ಬಾಣಗಳ ಮಳೆ ಸುರಿಸುತ್ತಿದ್ದ. ಆದರೆ ನರಹರಿಯರ ಯಾವ ದಾಳಿಗೂ ವಿಚಲಿತನಾಗದೆ ಉತ್ಸಾಹಭರಿತನಾಗ್ತಾ ಹೋಗ್ತಾ ಇದ್ದ ತಾಮ್ರಧ್ವಜ ಅಲ್ಲಿ ಶ್ರೀಕೃಷ್ಣನಿಗೊಂದು ಅದ್ಭುತವಾದ ಸಲಹೆಯನ್ನು ಕೊಡ್ತಾನೆ. ಎಲೈ ದೇವ, ನೀನು ಅರ್ಜುನ ಬೇರೆ ಬೇರೆಯಾಗಿ ನಿಂತು ಅದು ಎಷ್ಟು ಹೊತ್ತು ಕಾದಾಡ್ತೀರಾ? ಒಂದು ಕೆಲಸ ಮಾಡು, ನೀನು ನಿಜವಾಗ್ಲೂ ಅರ್ಜುನನನ್ನು ಕಾಪಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನಿನ್ನ ರಥದಲ್ಲಿ ಕುಳಿತು ಕಾಲ ವ್ಯರ್ಥ ಮಾಡೋದಕ್ಕೆ ಹೋಗಬೇಡ. ಬಾ, ಬಂದು ಅರ್ಜುನನ ರಥದ ಸಾರಥ್ಯವನ್ನು ವಹಿಸ್ಕೋ. ಇಲ್ಲದೇ ಇದ್ರೆ ಇಲ್ಲಿ ನನ್ನ ಕೈಯಿಂದ ನಿನ್ನ ಅರ್ಜುನನನ್ನು ಕಾಪಾಡೋರಾದರೂ ಯಾರು ಮಾಧವ? ಬಾ, ಬಂದು ನಿನ್ನ ಪಾರ್ಥನನ್ನು ಕಾಪಾಡ್ಕೋ ಅಂತ ಹೇಳ್ತಾ ಮತ್ತೆ ಪಾರ್ಥನ ಮೇಲೆ ಬಾಣಗಳಿಂದ ಆಘಾತ ಮಾಡಿದ. ಅವನ ಸಲಹೆ ಸರಿ ಎನಿಸಿ ಕೃಷ್ಣ ಕೂಡಲೇ ತನ್ನ ರಥವನ್ನು ಬಿಟ್ಟು ಅರ್ಜುನನ ರಥವೇರ್ತಾನೆ. ಅಲ್ಲಿ ಸಾಕ್ಷಾತ್ತು ಶ್ರೀಕೃಷ್ಣ ಸಾರಥ್ಯ ವಹಿಸಿದರೆ ಪಾರ್ಥ ಮತ್ತೆ ವಿಜೃಂಭಿಸೋದಕ್ಕೆ ಶುರು ಮಾಡ್ದ.
ಅವನ ಬಿಲ್ಲು ಅಸಂಖ್ಯಾತ ಬಾಣಗಳ ಮಳೆ ಸುರಿಸೋದಕ್ಕೆ ಶುರು ಮಾಡ್ತು. ವಾಸುದೇವ ಅರ್ಜುನನಿಗೆ ಪ್ರೋತ್ಸಾಹದ ಮಾತುಗಳನ್ನು ಆಡತೊಡಗಿದ್ದ, ಅವನನ್ನು ಹುರಿದುಂಬಿಸುತ್ತಿದ್ದ. ಆದರೆ ಕೃಷ್ಣನ ಮಾತುಗಳಿಂದ ಪ್ರತಿ ಬಾರಿಯೂ ಉತ್ತೇಜಿತನಾಗ್ತಿದ್ದವನು ಅರ್ಜುನನಲ್ಲ, ತಾಮ್ರಧ್ವಜ. ಅವನು ಅರ್ಜುನನನ್ನು 60 ಬಾಣಗಳಿಂದ, ಶ್ರೀಕೃಷ್ಣನನ್ನು 10 ಬಾಣಗಳಿಂದ ಘಾತಿಸಿದ. ಸಿಟಿಗೆದ್ದ ಪಾರ್ಥ ತಾಮ್ರಧ್ವಜನ ರಥದ ಚಕ್ರಗಳನ್ನು ಮುರಿದ್ರೆ ನೆಲಕ್ಕೆ ಬಿದ್ದವನು ಚಂಡಿನಂತೆ ಪುಟಿದೆದ್ದು ಸಿಟ್ಟಿನಿಂದ ಅರ್ಜುನನ ಕಡೆಗೆ ನುಗ್ಗಿ ಬಂದಿದ್ದ. ಅವನ ಕೈಗೆ ಆ ಕ್ಷಣದಲ್ಲಿ ಅರ್ಜುನ ಸಿಕ್ಕಿಬಿಟ್ಟಾನೋ ಅನ್ನೋ ಧಾವಂತಕ್ಕೆ ಬಿದ್ದ ಕೃಷ್ಣ ತಾಮ್ರಧ್ವಜನನ್ನ ಕಾಲಿನಿಂದ ಝಾಡಿಸಿ ಒದಿತಾನೆ. ಹಾರಿ ಅಷ್ಟು ದೂರಕ್ಕೆ ಬಿದ್ದ ತಾಮ್ರಧ್ವಜ ಮತ್ತೆ ಮೇಲೆದ್ದ. ಆನೆಯೊಂದರ ಮೇಲೆ ಹಾರಿ ಕುಳಿತ ಅವನ ದಾಳಿಗೆ ಅರ್ಜುನನ ಅಳಿದುಳಿದ ಸೇನೆಯೆಲ್ಲ ಧೂಳಿಪಟವಾಗಿ ಹೋಯಿತು. ತಾಮ್ರಧ್ವಜನ ಬಾಣವೊಂದು ನೆಟ್ಟು ಫಲ್ಗುಣ ಕೂಡ ಮೂರ್ಛಿತನಾಗಿ ಹೋದ. ಯಾವಾಗ ಅರ್ಜುನ ಮೂರ್ಛೆಗೊಳಗಾದ್ನೋ ಇದು ಕೃಷ್ಣನನ್ನು ಕೆರಳಿಸಿತ್ತು. ಅವನು ತಾನೇ ಉಗ್ರರೂಪವನ್ನು ತಾಳಿ ಚಕ್ರವನ್ನು ಹಿಡಿದು ತಾಮ್ರಧ್ವಜನ ಸೇನೆಯ ಮೇಲೆ ನುಗ್ಗಿ ಹೋದ. ಹೀಗೆ ಮಹೋಗ್ರ ಕೋಪದಿಂದ ಬರ್ತಾ ಇದ್ದ ಕೃಷ್ಣನನ್ನು ಕೂಡ ತಡೆದ ತಾಮ್ರಧ್ವಜ ಅವನ ಜೊತೆ ಹೋರಾಟಕ್ಕೆ ನಿಂತ್ಕೋತಾನೆ. ಕೃಷ್ಣನ ಚಕ್ರ ತಾಮ್ರಧ್ವಜನ ಸಹಸ್ರಾರು ಸೈನಿಕರನ್ನು ತರಿದು ಹಾಕಿತ್ತು. ದೇವಾ, ನೀನು ಸೈನ್ಯವನ್ನು ಕೊಂದರೆ ಏನು ಬಂತು? ಈ ಅರ್ಜುನನಿಗಾಗಿ ಈ ಹಿಂದೆ ನಿನ್ನ ಎಲ್ಲ ಪುಣ್ಯವನ್ನು ಕೊಟ್ಟುಬಿಟ್ಟೆ. ಅವನನ್ನು ಬದುಕಿಸುವುದಕ್ಕಾಗಿ ನಿನ್ನ ಬ್ರಹ್ಮಚರ್ಯದ ಮೇಲೆ ಕೂಡ ಆಣೆ ಮಾಡಿದೆ. ಇನ್ನೇನು ಉಳಿದಿದೆ ಇಲ್ಲಿ? ಈಗ ಮತ್ತೆ ನಿನ್ನ ಈ ದೇಹವನ್ನು ಕೂಡ ಕಳ್ಕೊಳ್ಳೋದಕ್ಕೆ ಹೋಗಬೇಡ ಪ್ರಭು. ಯುದ್ಧವನ್ನಿಲ್ಲಿಗೆ ನಿಲ್ಲಿಸಿಬಿಡು. ನಾನು ನಿನ್ನನ್ನು ಮತ್ತು ಈ ಅರ್ಜುನನನ್ನು ಇಬ್ಬರನ್ನು ಯುದ್ಧದಲ್ಲಿ ಬಂಧಿಸಿ ನಮ್ಮ ತಂದೆಗೆ ಕೊಟ್ಟು ಬಿಡ್ತೀನಿ. ಆ ಮೂಲಕ ನನ್ನ ತಂದೆಯ ಯಜ್ಞ ಪೂರೈಸಿದಂತಾಗತ್ತೆ. ಸಾಕು ಮಾಡು ದೇವಕೀನಂದನ ಅಂತ ಹೇಳ್ತಾ ಚಕ್ರಿಯ ಮೇಲೆ ಏರಿ ಹೋದ ತಾಮ್ರಧ್ವಜ. ಬಲಿಷ್ಠ ದೇಹಿ ಭಾರೀ ಕಾಯದ ತಾಮ್ರಧ್ವಜ ತನ್ನ ಒಂದು ಕೈಯಿಂದ ಕೃಷ್ಣನ ಎರಡೂ ಕೈಗಳನ್ನು ಬಂಧಿಸಿದ್ದ, ಮತ್ತೊಂದು ಕೈಯಿಂದ ಅವನ ಎರಡೂ ಕಾಲುಗಳನ್ನು ಹಿಡಿದು ಪಾದಗಳನ್ನು ಹಣೆಗೊತ್ತಿಕೊಂಡು ಅವನನ್ನು ಬಾಹುಗಳಲ್ಲಿ ಬಂಧಿಸಿಕೊಂಡೇ ಅರ್ಜುನನ ಬಳಿಗೆ ಕರೆತಂದ. ಅಲ್ಲಿ ಆಗತಾನೆ ಮೂರ್ಛೆಯಿಂದ ಮೇಲೆದ್ದು ಶಸ್ತ್ರ ಕೈಗೆತ್ತಿಕೊಂಡಿದ್ದ ಅರ್ಜುನ, ಈ ಮಹಾಕಾಯನ ಮೇಲೆ ಬಾಣಪ್ರಯೋಗಕ್ಕೆ ಸಿದ್ಧನಾಗ್ತಿರೋವಾಗಲೇ ಅರ್ಜುನನನ್ನು ಕೂಡ ಕಾಲುಗಳಿಂದ ಕೆಡವಿ ಅವನ ಮೇಲೆ ಕೃಷ್ಣನನ್ನು ಬೀಳಿಸಿ ಇಬ್ಬರನ್ನು ಮುಷ್ಟಿಯಿಂದ ಘಾತಿಸಿ ಮೂರ್ಛಿತರನ್ನಾಗಿಸಿಬಿಟ್ಟ ತಾಮ್ರಧ್ವಜ. ಹಾಗೆ ಮೂರ್ಛೆ ಹೋಗುವ ಮುನ್ನ ಕೃಷ್ಣನ ಪಾದಾಘಾತಕ್ಕೆ ತುತ್ತಾಗಿ ತಾಮ್ರಧ್ವಜ ಕೂಡ ಒಂದಷ್ಟು ದೂರ ಹಾರಿಬಿದ್ದ. ಕೆಲವೇ ಕ್ಷಣಗಳಲ್ಲಿ ಎಚ್ಚೆತ್ತವನು ನರ ನಾರಾಯಣರಿಬ್ಬರನ್ನು ಬಂಧಿಸಿ ಕರೆದೊಯ್ಯೋದಕ್ಕೆ ನೋಡ್ತಾನೆ. ಆದರೆ ಅವರಿಬ್ಬರಿಗೂ ಅಲ್ಲಿ ಎಚ್ಚರವೇ ಇಲ್ಲ. ಮೂರ್ಛಿತರಾದವರನ್ನು ಬಂಧಿಸೋದು ಮೋಸವಾದೀತು ಅಂದ್ಕೊಂಡ ತಾಮ್ರಧ್ವಜ ಅವರನ್ನು ಅಲ್ಲೇ ಬಿಟ್ಟು ಅಶ್ವದ ಜೊತೆಗೆ ತನ್ನ ತಂದೆ ಮಯೂರಧ್ವಜ ಅನುಷ್ಠಾನಕ್ಕೆ ಕೂತಿದ್ದ ನರ್ಮದಾ ನದಿಯ ತೀರಕ್ಕೆ ಬಂದ. ಅಲ್ಲಿ ವಿಪ್ರೋತ್ತಮರು, ವೇದಾಂಗ ಪಂಡಿತರು, ಋಷಿಜನರ ಜೊತೆ ಕೂತಿದ್ದ ರಾಜ ಮಯೂರಧ್ವಜ ಯಾಗಾಶ್ವಗಳ ಜೊತೆಗೆ ಬಂದ ತನ್ನ ವೀರ ಪುತ್ರನನ್ನು ನೋಡ್ತಾನೆ. ಸಂತೋಷದಿಂದ ಬಂದು ಕಾಲು ಮುಟ್ಟಿ ನಮಸ್ಕರಿಸಿದ ಮಗನಿಗೆ ಆಶೀರ್ವದಿಸಿ, ಮಗು ಇದೇನಿದು, ಎರಡೆರಡು ಯಾಗಾಶ್ವಗಳು, ಈ ಕುದುರೆ ವರ್ಷ ಮುಗಿಯೋದ್ರೊಳಗೆ ಹಿಂತಿರುಗಿ ಬಂದಿದ್ಯಾಕೆ? ನೀನಿದು ಯಾರ ಕುದುರೆಯನ್ನು ಇಲ್ಲಿಗೆ ಕರೆತಂದೆ? ಈ ಕುದುರೆಗಾಗಿ ಯುದ್ಧ ಮಾಡಿದ ಹಾಗೆ ಕಾಣ್ತಾ ಇದೆ, ಏನು ವಿಷಯ? ಮಂದಹಾಸದಿಂದಲೇ ಪ್ರಶ್ನಿಸಿದ್ದ ಮಯೂರಧ್ವಜ. ಮಗ ತಾಮ್ರಧ್ವಜ ಅಲ್ಲಿ ನಡೆದ ಎಲ್ಲ ವಿಷಯವನ್ನು ತಂದೆಗೆ ಹೇಳ್ತಾನೆ. ಇದು ಯುಧಿಷ್ಠಿರನ ಕುದುರೆ, ಅದರ ಹಿಂದೆ ಬಂದಿದ್ದ ಕೃಷ್ಣಾರ್ಜುನರನ್ನು ಯುದ್ಧದಲ್ಲಿ ಸೋಲಿಸಿ ಈ ಕುದುರೆಯನ್ನು ಇಲ್ಲಿಗೆ ಎಳೆ ತಂದಿದ್ದೇನೆ ಅನ್ನೋ ಮಗನ ಮಾತುಗಳ ಮೇಲೆ ಆ ತಂದೆಗೆ ನಂಬಿಕೆಯೇ ಬರಲಿಲ್ಲ. ಅವನು ಮಂತ್ರಿ ನಕುಲಧ್ವಜನ ಕಡೆ ನೋಡ್ದ. ಅವನು ಕೂಡ ಅದೇ ಮಾತುಗಳನ್ನು ಹೇಳಿದ ಮೇಲೆ ಮಯೂರಧ್ವಜ ತಾನು ಕುಳಿತಿದ್ದ ಆಸನದಿಂದ ಧಿಕ್ಕನೆ ಎದ್ದು ನಿಂತ. ಅವನ ಕಣ್ಣುಗಳು ಕೋಪದಿಂದ ಕೆಂಪೇರಿ ಬೆಂಕಿಯುಗಳೋದಕ್ಕೆ ಶುರು ಮಾಡಿದ್ವು. ಎಂಥ ಕೆಲಸವಾಯಿತು ಮಗು, ನನಗೆ ಶತ್ರುಗಳು ಬೇರೆಲ್ಲೂ ಇಲ್ಲ, ಈಗ ನೀನೇ ನನ್ನ ಶತ್ರುವಾಗಿಬಿಟ್ಟೆ. ನೀನು ಕೃಷ್ಣಾರ್ಜುನರನ್ನು ಬಿಟ್ಟು ಈ ಯಾಗಾಶ್ವವನ್ನು ಇಲ್ಲಿಗೆ ತಂದಿದೆಯಲ್ಲ, ನಿನ್ನ ಮಂಕು ಕವಿದ ಬುದ್ಧಿಗೆ ಏನಂತ ಹೇಳಲಿ? ಅಯ್ಯ ಮಂತ್ರಿ, ಈ ನನ್ನ ಮಗನಿಗೆ ದೇಹ ಬೆಳೆದಿದೆ, ಬುದ್ಧಿ ಬಂದಿಲ್ಲ. ನೀನು ಮಂತ್ರಿ, ನೀನಾದರೂ ಅವನಿಗೆ ಸಕಾಲದಲ್ಲಿ ಸರಿಯಾದ ಮಾರ್ಗದರ್ಶನವನ್ನು ಮಾಡಬೇಕಲ್ಲ. ಘಾತವಾಯಿತು, ತಗೋ ಬಿಡು ಈ ಕುದುರೆಯನ್ನು, ನಮ್ಮ ಕುದುರೆಯನ್ನು ಕೂಡ ಇಲ್ಲಿಂದ ಓಡಿಸಿಬಿಡು. ನೀನು ಮಾಡಿದ ಕೆಲಸಕ್ಕೆ ಇನ್ನೆಲ್ಲಿಯ ಅಶ್ವಮೇಧ? ಕೃಷ್ಣನನ್ನು ನೋಯಿಸಿ ಯಾವ ಯಾಗ ಮಾಡಿದರೇನು ಫಲ? ಎಲ್ಲಿದ್ದಾರೆ ಕೃಷ್ಣಾರ್ಜುನರು? ನನ್ನಲ್ಲಿಗೆ ಈ ತಕ್ಷಣ ಕರೆದೊಯ್ದು ಬಿಡು. ಒಂದೇ ಸಮಕ್ಕೆ ವಿಲಪಿಸತೊಡಗಿದ್ದ ರಾಜ ಮಯೂರಧ್ವಜ.
ಇಲ್ಲಿ ಹೀಗೆ ಯುದ್ಧ ಗೆದ್ದು ಬಂದ ಮಗನ ಮೇಲೆ ಮಯೂರ ಧ್ವಜ ಹರಿಹಾಯ್ತಾ ಇದ್ರೆ, ಮತ್ತೊಂದು ಕಡೆ ಮೂರ್ಛಿತರಾಗಿದ್ದ ಕೃಷ್ಣಾರ್ಜುನರಿಗೆ ಮತ್ತು ಪಾಂಡವರ ಸೇನೆಯ ಯೋಧಾಗ್ರೇಸರರಿಗೆ ಎಚ್ಚರವಾಗಿತ್ತು. ಸೋಲಿನ ಆಘಾತಕ್ಕೀಡಾಗಿದ್ದ ಅವರನ್ನ ಸಂತೈಸಿದ ಕೃಷ್ಣ ಅರ್ಜುನನ ಮೇಲಕ್ಕೆಬ್ಬಿಸಿ, ಪಾರ್ಥ, ಈಗ ನಾವೊಂದು ಹೊಸ ನಾಟಕ ಆಡಬೇಕಿದೆ. ನಿನಗೊಂದು ಆಶ್ಚರ್ಯವನ್ನು ತೋರಿಸ್ತೀನಿ. ಸೈನ್ಯವನ್ನೆಲ್ಲ ಇಲ್ಲೇ ಬಿಟ್ಟು ನನ್ನ ಜೊತೆ ನಡಿ ಅಂತ ಅವನನ್ನ ಹೊರಡಿಸಿಕೊಂಡು ವೃದ್ಧನಂತೆ ವೇಷ ಧರಿಸಿ ರತ್ನಪುರಿಯ ಕಡೆಗೆ ಹೊರಟು ಬಿಟ್ಟ. ಕೃಷ್ಣ ವೃದ್ಧ ಬ್ರಾಹ್ಮಣನಂತೆ ವೇಷ ಧರಿಸಿದ್ರೆ ಅರ್ಜುನ ಅವನ ಸಹಾಯಕನಂತೆ ವೇಷ ಬದಲಿಸಿಕೊಂಡಿದ್ದ. ಅಲ್ಲಿ ಆ ಜಗನ್ನಾಟಕ ಸೂತ್ರಧಾರಿ ಮತ್ತೆ ಅದಿನ್ಯಾವ ನಾಟಕಕ್ಕೆ ಮುನ್ನುಡಿ ಬರೆಯಲಿದ್ನೋ, ಆ ಮೂಲಕ ಯಾರಿಗೆ ಯಾವ ಪಾಠವನ್ನು ಹೇಳೋದಕ್ಕೆ ಹೊರಟಿದ್ನೋ, ಆ ರತ್ನಪುರಿಯಲ್ಲಿ ಏನಾಯಿತು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.